ಶಂಕಿತರು ಕೋವಿಡ್ ಕೇಂದ್ರಕ್ಕೆ ಹೋಗದೆ ಮನೆಯಲ್ಲೇ ಇರೋದಕ್ಕೆ ಬೇಸರಗೊಂಡ ಶಾಸಕ ರಾಜುಗೌಡ ಕೈ ಮುಗಿದು ಬೇಡಿಕೊಂಡಿದ್ದಾರೆ ನಿಮಗಾಗಿಯೇ ಕೋವಿಡ್ ಕೇರ್ ಕೇಂದ್ರ ಆರಂಭ ಮಾಡಲಾಗಿದೆ ದಯವಿಟ್ಟು ತಾವು ಕೋವಿಡ್ ಕೇರ್ ಸೆಂಟರ್ಗೆ ಹೋಗಿ ವೈದ್ಯರು ಚಿಕಿತ್ಸೆ ಕೊಡ್ತಾರೆ ಕೋವಿಡ್ ಲಕ್ಷಣಗಳು ಕಂಡುಬಂದ್ರೆ ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಯಾರು ಭಯ ಪಡಬೇಡಿ ಅಂತ ಕೈ ಮುಗಿದು ಬೇಡಿಕೊಂಡಿದ್ದಾರೆ ಅದೇ ತರ ತಮಗೆ ಯಾರಿಗೆ ಜ್ವರ ಬರ್ತದೆ ಕೆಮ್ಮು ಬರ್ತದೆ ಪ್ಲೀಸ್ ದಯವಿಟ್ಟು ನಿಮ್ಮ ಕೈ ಮುಗಿತೀವಿ ಬಂದು ಟೆಸ್ಟ್ ಮಾಡಿಸಿ ಹೇಳ್ರಿ ಪಾಸಿಟಿವ್ ಬಂತಂತಂದ್ರೆ ಅದೇನು ನಮಗೆ ಅವಮಾನ ಅಂತ ಯಾರು ಭಾವಿಸಬೇಡ್ರಿ ಕಾಮನ್ ಆಗಿ ನೆಗಡಿ ಕೆಮ್ಮು ಅಂತ ಎಲ್ಲರಿಗೂ ಬಂದು ಹೋಗ್ತದೆ ಇವತ್ತು ಕಕ್ಕೇರಿಯಲ್ಲಿ ಕೋವಿಡ್ ಸೆಂಟರ್ ಮಾಡಿದ್ದೇವೆ ಹುಣಸಿಗೆಯಲ್ಲಿ ಕೋವಿಡ್ ಸೆಂಟರ್ ಮಾಡಿದ್ದೇವೆ ರಾಜನಕೋರಲ್ಲಿ ಕೋವಿಡ್ ಸೆಂಟರ್ ಮಾಡಿದ್ದೇವೆ ಸುರ್ಪುರದಲ್ಲಿ ಕೋವಿಡ್ ಸೆಂಟರ್ ಮಾಡಿದ್ದೇವೆ ನಾವು ಈಗಾಗಲೇ ಸುಮಾರು 1.5 ರಿಂದ 2000 ಜನ ಕೋವಿಡ್ ಪೇಷಂಟ್ ಗಳಿಗೆ ಆರಾಮಾಗಿರುವಂತ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ ಅದಕ್ಕೋಸ್ಕರ ನಿಮ್ಮ ಕೈ ಮುಗಿದು ಯಾರು ಕೋವಿಡ್ ಪೇಷಂಟ್ ಗಳಿಗೆ ಮನವಿ ಮಾಡ್ಕಂತೀವಿ ದಯವಿಟ್ಟು ತಾವು ಬಂದು ಕೋವಿಡ್ ಸೆಂಟರ್ ಇವರು ಬಂದು ಆರಾಮಾಗ್ರಿ ಯಾಕಂದ್ರೆ ಡಾಕ್ಟರ್ಸ್ ಇರ್ತಾರೆ ಆಕ್ಸಿಜನ್ ವ್ಯವಸ್ಥೆ ಇರ್ತದೆ ಎಲ್ಲ ಇರ್ತದೆ ಊಟದ ವ್ಯವಸ್ಥೆ ಇದೆ ಉಪಹಾರ ವ್ಯವಸ್ಥೆ ಇದೆ ಮತ್ತು ಡ್ರೈ ಫ್ರೂಟ್ಸು ಡಾಕ್ಟರ್ ಏನು ಸಲಹೆ ಮಾಡ್ತಾವೆ ಎಲ್ಲ ಆ ಹಣ್ಣಿನ ವ್ಯವಸ್ಥೆನೂ ನಾವು ಮಾಡ್ತಿದ್ದೇವೆ ದಯವಿಟ್ಟು ಅಲ್ಲಿ ಬಂದು ಆರಾಮಾಗಿ ತಮ್ಮ ಮನೆಗೆ ಹೋಗ್ಬೇಕಂತ ಬೇಡಿಕೆ ಬಳ್ಳಾರಿಯಲ್ಲಿ ಆರೋಗ್ಯ ಅಧಿಕಾರಿಗಳ ಜೊತೆಗೆ ಸಚಿವ ಆನಂದ್ ಸಿಂಗ್ ಮಹತ್ವದ ಸಭೆಯನ್ನು ನಡೆಸಿದರು ಬಳಿಕ ಮಾತನಾಡಿದ ಸಚಿವ ಆನಂದ್ ಸಿಂಗ್ ಟ್ರಯಾಜ್ನಲ್ಲಿ ಬೆಡ್ ಸಿಗದೆ ಸೋಂಕಿತರು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ ಇದಕ್ಕೆ ಕಾರಣ ಸ್ಯಾಚುರೇಷನ್ ಕಡಿಮೆ ಆಗೋವರೆಗೂ ಆಸ್ಪತ್ರೆಗೆ ಬರ್ತಾ ಇಲ್ಲ ಬೆಡ್ಗಳ ವೇಟಿಂಗ್ ಲಿಸ್ಟ್ ಕಡಿಮೆ ಮಾಡಲು ಡೆಂಟಲ್ ಆಸ್ಪತ್ರೆಯಲ್ಲಿ 140 ಹೆಚ್ಚುವರಿ ಆಕ್ಸಿಜನ್ ಬೆಡ್ ವ್ಯವಸ್ಥೆ ಮಾಡಲಾಗಿದೆ ಜಿಂದಾಲ್ನಲ್ಲಿನ ಸಂಜೀವಿನಿ ಆಸ್ಪತ್ರೆಯಲ್ಲಿ ಮತ್ತು ವಿಮ್ಸ್ನಲ್ಲಿ 15 ವೆಂಟಿಲೇಟರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಸಚಿವ ಆನಂದ್ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಾಕ್ಡೌನ್ ಜಾರಿಯಲ್ಲಿದ್ದರೂ ಅನಗತ್ಯವಾಗಿ ರಸ್ತೆಗೆ ಇಳಿಯುವವರಿಗೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ ರಸ್ತೆಯೆಲ್ಲ ರೌಂಡ್ಸ್ ಹಾಕ್ತಿದ್ದವರನ್ನ ಅಡ್ಡ ಹಾಕಿದ ಪೊಲೀಸರು ಜೀಪ್ ಹತ್ತಿಸಿದ್ದಾರೆ ಆಗ ಕಣ್ಣೀರಿಟ್ಟ ಯುವಕ ಸಾರ್ ಇದೊಂದ್ಸಾರಿ ಬಿಟ್ಬಿಡಿ ಇನ್ನೊಂದ್ಸಲ ಬರಲ್ಲ ನಮ್ಮ ಮನೆಯಲ್ಲಿ ತಾಯಿ ಒಬ್ಬರೇ ಇದ್ದಾರೆ ಇನ್ನೊಂದ್ಸಲ ಬರಲ್ಲ ಅಂತ ನಾಟಕವಾಡಿದ್ದಾರೆ ಕೊರೋನಾ ಎರಡನೇ ಅಲೆ ಜೂನ್ ಅಂತ್ಯಕ್ಕೆ ಬಹುತೇಕ ಕಡಿಮೆ ಆಗಲಿದೆ ಅಂತ ಕೇಂದ್ರ ಸರ್ಕಾರದ ಸಮಿತಿ ಸದಸ್ಯರು ಮಾಹಿತಿಯನ್ನು ಹೊರಹಾಕಿದ್ದಾರೆ ಆದರೆ ಸೋಂಕು ಕಡಿಮೆ ಆಗ್ತಾ ಇದೆ ಅಂತ ಯಾರೂ ಮೈ ಮರಿಬಾರದು ಲಸಿಕೆ ಅಭಿಯಾನಕ್ಕೆ ಮತ್ತಷ್ಟು ವೇಗ ಕೊಡಬೇಕು ಇಲ್ಲದಿದ್ದರೆ ಮೂರನೇ ಅಲೆಗೆ ತುತ್ತಾಗಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜನರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂದರೆ ಲಸಿಕೆ ಅಗತ್ಯ ಹೀಗಾಗಿ ಎಲ್ಲರೂ ಲಸಿಕೆ ಹಾಕಿಸ್ಕೊಳ್ಳಿ ಅಂತ ಕೇಂದ್ರದ ಸಮಿತಿ ಸದಸ್ಯ ಡಾಕ್ಟರ್ ವಿದ್ಯಾಸಾಗರ್ ಮನವಿಯನ್ನು ಮಾಡಿದ್ದಾರೆ ಕೊರೋನಾದಿಂದ ಮೃತಪಟ್ಟವರ ಅಂತ್ಯಕ್ರಿಯೆಗೆ ಕುಟುಂಬಸ್ಥರೇ ಹಿಂದೇಟು ಹಾಕ್ತಿದ್ದಾರೆ ಇದರಿಂದಾಗಿ ಸಾವಿರಕ್ಕೂ ಹೆಚ್ಚು ಮೃತದೇಹಗಳು ಅನಾಥವಾಗಿದ್ವು ಇಂತಹ ಶವಗಳಿಗೆ ಕಂದಾಯ ಇಲಾಖೆ ಸಿಬ್ಬಂದಿಯೇ ಅಂತ್ಯ ಸಂಸ್ಕಾರ ನೆರವೇರಿಸುತ್ತಿದ್ದಾರೆ ಮೃತದೇಹದಿಂದ ನಮಗೂ ಎಲ್ಲಿ ಕೊರೋನಾ ಬರುತ್ತೋ ಅಂತ ಅನಾಥ ಶವ ಮಾಡುತ್ತಿದ್ದಾರೆ ಇಂತಹ ಸಾವಿರ ಶವಗಳಿಗೆ ಕಂದಾಯ ಇಲಾಖೆ ಸಿಬ್ಬಂದಿಯೇ ಮುಕ್ತಿ ನೀಡಿದ್ದು ಕುಟುಂಬಸ್ಥರು ಬಾರದ ಸಂದರ್ಭದಲ್ಲಿ ತಾವೇ ಅಸ್ಥಿ ವಿಸರ್ಜನೆಯನ್ನು ಮಾಡುತ್ತಿದ್ದಾರೆ ಈ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆ ಕಂದಾಯ ಸಚಿವ ಆರ್ ಅಶೋಕ್ ಮಾತಾಡಿ ಈ ಪರಿಸ್ಥಿತಿ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಅಬ್ಬರಿಸ್ತಾ ಇರುವುದಕ್ಕೆ ಸಂಘ ಪರಿವಾರ ಫುಲ್ ಗರಂ ಆಗಿದೆ ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ಗೆ ಸರ್ಕಾರ ಏನ್ ಮಾಡ್ತಾ ಇದೆ ಸಚಿವರು ಏನ್ ಮಾಡ್ತಿದ್ದಾರೆ ಇದನ್ನ ಜನರಿಗೆ ತಿಳಿಸಿ ಅಂತ ಬಿಎಸ್ವೈ ಸರ್ಕಾರದ ಮಂತ್ರಿಗಳಿಗೆ ಆರ್ಎಸ್ಎಸ್ ಚಾಟಿ ಬೀಸಿದೆಯಂತೆ ಆರ್ಎಸ್ಎಸ್ ಚಾಟಿಯಿಂದ ತಬ್ಬಿಬ್ಬಾಗಿರೋ ಸಚಿವರು ನಿನ್ನೆಯಿಂದೇ ಸುದ್ದಿಗೋಷ್ಠಿ ನಡೆಸುತ್ತಿದ್ದಾರೆ ನಿನ್ನೆ ಆರ್ ಅಶೋಕ್ ತೇಜಸ್ವಿ ಸೂರ್ಯ ಟೀಮ್ ಸುದ್ದಿಗೋಷ್ಠಿ ನಡೆಸಿತ್ತು ಇಂದು ಉತ್ತರ ಲೋಕಸಭಾ ಕ್ಷೇತ್ರದ ನಾಯಕರು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ ಈ ಮೂಲಕ ಸರ್ಕಾರ ಹಾಗೂ ಪಕ್ಷಕ್ಕಾದ ಡ್ಯಾಮೇಜ್ ಕಂಟ್ರೋಲ್ಗೆ ಶತ ಪ್ರಯತ್ನ ಮಾಡುತ್ತಿದ್ದಾರೆ ಹಾಸನದ ಹಲಸಿನಹಳ್ಳಿ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಅಮಾನವೀಯತೆ ಮೆರೆತಿದ್ದಾರೆ ಕೊರೋನಾ ರಿಪೋರ್ಟ್ ಇಲ್ಲದ ಕಾರಣಕ್ಕೆ ಗರ್ಭಿಣಿಗೆ ಅಡ್ಮಿಷನ್ ಮಾಡಿಕೊಂಡಿಲ್ಲ ಇದರಿಂದಾಗಿ ಆಸ್ಪತ್ರೆ ಆವರಣದಲ್ಲೇ ಹೆರಿಗೆ ನೋವಿನಿಂದ ಒದ್ದಾಡಿದ್ದಾರೆ ಗರ್ಭಿಣಿ ಎಷ್ಟೇ ನರಳಾಡಿ ಕೂಗಾಡಿದ್ರು ಒಬ್ಬರೂ ಸಹ ಆಕೆ ಕಣ್ಣೆತ್ತು ನೋಡಿಲ್ಲ ಹೀಗಾಗಿ ಆಸ್ಪತ್ರೆ ಆವರಣದಲ್ಲೇ ತಾಯಿ ಮಗುವಿಗೆ ಜನ್ಮ ನೀಡಿದ್ದಾಳೆ ಕೊರೋನಾ ಟೆಸ್ಟ್ ಅಂತ ಯಾರ ಯಾರಂತ ಬರ್ತಾರೆ ಈಗ ಕೊರೋನಾ ಟೆಸ್ಟ್ ಆಯ್ತಂಗ್ರೆ ಮುಟ್ಟಿದ್ರಲ್ಲಿ ಈಗ ಕೊರೋನಾ ಬಂತ ಈಗ ಪ್ರೆಗ್ನೆಂಟ್ ಆಗಿರೋರು ಹಂಗಾದ್ರೆ ಅಲ್ಲಿ ಹೋಗ್ಬಿಟ್ಟು ಕೋವಿಡ್ ಟೆಸ್ಟ್ ಮಾಡ್ಸ್ಕೊ ಬರ್ಬೇಕು ಆ ಕಾಲಿ ಡಿಪಾರ್ಟ್ಮೆಂಟ್ ಏನಪ್ಪ ಅನ್ನೋದು
ಯಾವ ರಾಜ್ಯದಲ್ಲೂ ರೆಮ್ಡೆಸಿವಿರ್ ಕೊರತೆ ಇಲ್ಲ ಅಂತ ಕೇಂದ್ರ ಸಚಿವ ಸದಾನಂದ ಗೌಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸದಾನಂದ ಗೌಡರು ರೆಮ್ಡೆಸಿವಿರ್ ಪೂರೈಕೆಯಲ್ಲಿ ರಾಜ್ಯಕ್ಕೆ ಸಿಂಹಪಾಲ್ ಸಿಕ್ಕಿದೆ. ಬ್ಲಾಕ್ ಫಂಗಸ್ ಮೆಡಿಸಿನ್ಗೆ ಭಾರೀ ಬೇಡಿಕೆ ಇದೆ. ಹೀಗಾಗಿ ಬೇಡಿಕೆ ಬಂದ ರಾಜ್ಯಗಳಿಗೆ ಮೊದಲು ಔಷಧಿಯನ್ನು ನೀಡಲಾಗಿದೆ. ವಿದೇಶದಿಂದ ಔಷಧಿಯನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಬ್ಲಾಕ್ ಫಂಗಸ್ಗೆ 1050 ವಯಲ್ಸ್ ಔಷಧಿ ಕಳುಹಿಸಲಾಗಿದೆ. ನಾಳೆ ಬರುವ ಔಷಧಿಯಲ್ಲಿ ಕರ್ನಾಟಕಕ್ಕೆ ಹೆಚ್ಚು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಕೋವಿಡ್ನ ಎಲ್ಲವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುವಂಥ ಪ್ರಯತ್ನಗಳನ್ನು ಮಾಡಿದೆ. ನಿಮ್ಮ ಆಕ್ಸಿಜನ್ ಸಿಲಿಂಡರ್ಗಳಿಂದ, ಆಕ್ಸಿಜನ್ ಸಪ್ಲೈಯಿಂದ, ಮತ್ತು ಮೆಡಿಸಿನ್ಗಳು, ಬೇರೆ ಬೇರೆ ಮೆಡಿಸಿನ್ಗಳಿಂದ ಎಲ್ಲವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಾಗಿದೆ. ಅಂದರೆ ನಮ್ಮ ರೆಮಿಡಿಸಿವಿರ್ ಪ್ರೊಡಕ್ಷನ್ ಇದ್ದದ್ದು 23 ಲಕ್ಷ, ಸಡನ್ ಇಡೀ ದೇಶದಲ್ಲಿ ಅದು ರೈಸ್ ಆಯಿತು. 23 ಲಕ್ಷ ಪರ್ ಮಂತ್ನಿಂದ 1.19 ಕೋಟಿ, 23 ಲಕ್ಷದಿಂದ 119 ಲಕ್ಷ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಆಗುವ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಯಾವ ರಾಜ್ಯದಿಂದಲೂ VNPI ರೆಮಿಡಿಸಿವರಿಗಿಲ್ಲ. 76 ಲಕ್ಷ ವಿಯಾಲ್ಸನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಕರ್ನಾಟಕಕ್ಕೆ 10 ಲಕ್ಷ ವಿಯಾಲ್ಸ್ಗಳು ಇದೇ 23ನೇ ತಾರೀಕಿನವರೆಗೆ, ನಾಳೆವರೆಗೆ ಈಗಾಗಲೇ ಅಲಾಟ್ಮೆಂಟ್ ಆಗಿದೆ. ಅದರಲ್ಲಿ ಕೂಡ ಕರ್ನಾಟಕದ್ದು ಸಿಂಹಪಾಲಾಗಿರ್ತದೆ. ಇದನ್ನು ನಾನು ಎಲ್ರಿಗೂ ಹೇಳಿದ್ದೇನೆ. ರಾಜ್ಯದಲ್ಲಿ ಕೊರೋನಾ ಅಬ್ಬರಿಸ್ತಾ ಇದ್ರೂ ಕೆಲವರು ಮಾತ್ರ ಬುದ್ಧಿ ಕಲಿತಾ ಇಲ್ಲ. ಲಾಕ್ಡೌನ್ ಇದ್ರೂ ಸಹ ಜನ ಬಿಂದಾಸಾಗಿ ಓಡಾಡ್ಕೊಂಡಿದ್ದಾರೆ. ಕೊಪ್ಪಳದ ಗಂಗಾವತಿಯಿಂದ ಗಿಣಿಗೇರಾಗೆ ಕೋಳಿ ಫಾರಂ ಕೆಲಸಕ್ಕೆ ಹೋಗ್ತಾ ಇದ್ದ ಒಂದೇ ಆಟೋದಲ್ಲಿ 20ಕ್ಕೂ ಹೆಚ್ಚು ಮಂದಿ ಹೋಗಿದ್ದಾರೆ. ಎಲ್ಲೆಡೆ ಜನ ಜಾತ್ರೆ ಸೇರ್ತಾ ಇದ್ದು ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನುವಂತಾಗಿದೆ. ಕೊರೋನಾ ಸಂಕಷ್ಟದ ಕಾಲವನ್ನೇ ಬಂಡವಾಳ ಮಾಡಿಕೊಂಡು ಹಣ ವಸೂಲಿ ಮಾಡ್ತಾ ಇದ್ದ ಖಾಸಗಿ ಆಂಬ್ಯುಲೆನ್ಸ್ಗಳ ಬಗ್ಗೆ ನ್ಯೂಸ್ 18 ಕನ್ನಡ ಎಳೆಳಿಯಾಗಿ ಬಿಚ್ಚಿಟ್ಟಿತ್ತು. ಇದರಿಂದ ಎಚ್ಚೆತ್ತ ರಾಜ್ಯ ಸರ್ಕಾರ ಖಾಸಗಿ ಆಂಬ್ಯುಲೆನ್ಸ್ಗಳ ಸುಲಿಗೆಗೆ ಬ್ರೇಕ್ ಹಾಕಿದೆ. 10 ಕಿಲೋಮೀಟರ್ ದೂರಕ್ಕೆ 1,500 ರೂಪಾಯಿ ಅಂತ ರೇಟ್ ಫಿಕ್ಸ್ ಮಾಡಿದೆ. ಅದಕ್ಕಿಂತ ಹೆಚ್ಚಿದ್ರೆ ಪ್ರತಿ ಕಿಲೋಮೀಟರ್ಗೆ 120 ರೂಪಾಯಿ ಹೆಚ್ಚಳ ಮಾಡಬೇಕು. ವೈಟಿಂಗ್ ಚಾರ್ಜ್ ಗಂಟೆಗೆ 200 ರೂಪಾಯಿ ಅಷ್ಟೇ ಪಡಿಬೇಕು ಅಂತ ಸರ್ಕಾರ ನಿಗದಿ ಮಾಡಿದೆ. ಹಾಗೆ ಆಕ್ಸಿಜನ್ ಸೌಲಭ್ಯ ಇದ್ರೆ 10 ಕಿಲೋಮೀಟರ್ಗೆ 2,000, ನಂತರ ಪ್ರತಿ ಕಿಲೋಮೀಟರ್ಗೆ 120 ರೂಪಾಯಿ ಹೆಚ್ಚಳ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ವಸೂಲಿಗೆ ದಂಧೆಕೋರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಂಬ್ಯುಲೆನ್ಸ್ ಇಶ್ಯೂನ ನಾವು ಚರ್ಚೆ ಮಾಡಿದ್ದೀವಿ. ನಾವು ನಿನ್ನೆ ಮೊನ್ನೆ ನನ್ನ ಗಮನಕ್ಕೆ ತಂದ್ರಿ 16,000 17,000 ಕಲೆಕ್ಟ್ ಮಾಡ್ತಾ ಇದ್ದಾರೆ ಶ್ರೀದೇವಿ ಕಾಲೇಜಿಂದ ಕೋರಾಕೋರ್ಗೆ ಅಂತ. ತಿಪ್ಟೂರಿನಲ್ಲೂ ಒಂದು ಕಂಪ್ಲೇಂಟ್ ಬಂತು. ನಾವೀಗ ನಿನ್ನೆ ನಾನು ಡಿ ಸಿ ನಾವೆಲ್ಲ ಒಂದು ಸಭೆ ಮಾಡಿ RTO ಕರೆದು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ಇನ್ಮೇಲೆ ನಿಗದಿ ಮಾಡಬೇಕು ಕಿಲೋಮೀಟ್ರ್ ವಾರು ಅಥವಾ ಎಷ್ಟು ದೂರ ಹೋಗಿ ಬರ್ತಾರೆ, ಯಾರು ಆಂಬ್ಯುಲೆನ್ಸ್ಗೆ ಎಷ್ಟು ಕೊಡಬೇಕು ಅಂತೇಳಿ. ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರಿಗೂ ನಾವು ಸೂಚನೆ ಕೊಟ್ಟಿದ್ದೀವಿ, 2-3 ಸರ್ಕಾರದ ವತಿಯಿಂದ ಆಂಬ್ಯುಲೆನ್ಸನ್ನು ಬೇಕಾದ್ರೆ ಹೈರ್ ಮಾಡಿಕೊಂಡು ಯಾರು ಕಾಲ್ ಮಾಡಿದ್ರೆ ಕಳಿಸಿ, ಅಥವಾ ಚಾನಲ್ ಮಾಡಿಕೊಂಡು ಆಂಬ್ಯುಲೆನ್ಸ್ ಓನರ್ಸ್ ಯಾರು ಇದ್ದರೆ ಅಥವಾ ಈ ಡೆಡ್ ಬಾಡೀಸ್ ತೊಗೊಂಡೋಗೋರು ಯಾರಾದರೂ ಇದ್ದರೆ ಅಂಥವ್ರನ್ನೊಂದು ಪಟ್ಟಿ ಮಾಡಿ ಅವ್ರ ಫೋನ್ ನಂಬರ್ ಇಟ್ಕೊಂಡು ಯಾರಾದರೂ ಕೇಳಿದಾಗ ಅವ್ರಿಗೆ ರೆಫರ್ ಮಾಡಿ ನೀವೇ ಹಣ ನಿಗದಿ ಮಾಡಿ ಇನ್ನು ಮುಂದೆ ಆಂಬ್ಯುಲೆನ್ಸಲ್ಲಿ ಡೆಡ್ ಬಾಡಿನ ಕಳಿಸ್ಬೇಕು. ನ್ಯೂಸ್ 18 ಭಾಳಷ್ಟು ಏನು ಆಂಬ್ಯುಲೆನ್ಸ್ ದರದ ವಿಚಾರದಲ್ಲಿ ಏನು ನಾಗರಿಕರನ್ನು ಸುಲಿಗೆಯನ್ನು ಮಾಡ್ತಿದ್ರು ಅದನ್ನು ತಡೆಗಟ್ಟಲಿಕ್ಕೆ ಹೆಚ್ಚಿನ ಜಾಗೃತಿಯಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಹಮ್ಮಿಕೊಂಡಿದ್ದಂಥ ಕಾರ್ಯಕ್ರಮಕ್ಕೆ ಪ್ರತಿಫಲವಾಗಿ ಫಲಶ್ರುತಿಯಾಗಿ ಇವತ್ತು ಸರ್ಕಾರದಲ್ಲೂ ಇವತ್ತು ದರ ನಿಗದಿಯನ್ನು ಮಾಡುವಂಥದ್ದಾಗಿದೆ. 1,500 ರೂಪಾಯಿ 10 ಕಿಲೋಮೀಟ್ರಿಗೆ ದರವನ್ನು ನಿಗದಿಯನ್ನು ಮಾಡಲಾಗಿದೆ. ಇದರಲ್ಲಿ ಯಾರೇ ಮತ್ತೊಮ್ಮೆ ದುರ್ಬಳಕೆಯನ್ನು ಮಾಡಿಕೊಂಡು ಇನ್ನೂ ಅತಿ ಹೆಚ್ಚಿನ ದರವನ್ನು ಪಡ್ಕೊಂಡ್ರೆ 112ಕ್ಕೆ ಕರೆಯನ್ನು ಮಾಡಿದರೆ ತಕ್ಷಣ ಆ ಸಂಬಂಧಪಟ್ಟ ಚಾಲಕನ ಮತ್ತು ವಾಹನಗಳನ್ನು ಸೀಸ್ ಮಾಡುವಂಥದ್ದಾಗುತ್ತೆ. ನೋಡಿ, ಫ್ರೀ ಶವ ಸಂಸ್ಕಾರಕ್ಕೆ ಹೋಗುವಂಥ ಎಲ್ಲ ಆಂಬ್ಯುಲೆನ್ಸ್ಗಳು ಫ್ರೀ. ಎಲ್ಲೂ ಕೂಡ ಸುಲಿಗೆಯನ್ನು ಮಾಡಬಾರ್ದು, ಮಾಡಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ಮಾಡ್ತೀರಿ. ಮತ್ತು ಅಲ್ಲಿ ಏನು ಸುಡೋ ಅಂಥ ವ್ಯವಸ್ಥೆ ಏನಿದೆ, ಅಲ್ಲಿ
ಅಸ್ಥಿಯನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಯಾರೂ ಕೂಡ ಒಂದು ನಯಾಪೈಸನ್ನು ಅವ್ರನ್ನ ಕೇಳಬಾರ್ದು. ಗೌರವಯುತವಾಗಿ ನಡ್ಕೊಬೇಕು, ಗೌರವಯುತವಾಗಿ ಶವ ಸಂಸ್ಕಾರ ಆಗಬೇಕು. ಅದು ನಾನು ಕಂದಾಯ ಇಲಾಖೆ ಮಂತ್ರಿಯಾಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಎಲ್ಲೂ ಕೂಡ ಯಾವುದೇ ಹಣ ವಸೂಲಿ ಮಾಡೋಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಯಾರಾದರೂ ಈ ಥರ ಆ್ಯಂಬುಲೆನ್ಸ್ ಮಾಲೀಕರು ಇದನ್ನು ಸುಲಿಗೆ ಮಾಡೋಕ್ಕೆ ಹೋದರೆ ಅವರ 3 ವರ್ಷದ ಡ್ರೈವಿಂಗ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತೀರಿ. ಈ ಆದೇಶನೂ ಕೂಡ